ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ದಿವ್ಯ ಸತೀಶ್ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ದೀಪಾವಳಿ ಬ್ಲಾಗ್. ನಾವು ದೀಪಾವಳಿ ಹಬ್ಬ ಏನು ಅಷ್ಟೊಂದು ಏನು ಜೋರಾಗಿ ಮಾಡಲ್ಲ, ಸಿಂಪಲಾಗಿ ಮನೆಗೆ ಪೂಜೆ ಮಾಡಿ ಪಟಾಕಿ ಹೊಡಿತೀವಿ. ಅಷ್ಟೊಂದು ದೋಳ್ಸತಿ ಏನು ಪಟಾಕಿ ಏನೋ ಜೋರಾಗಿ ಏನೋ ತಂದಿಲ್ಲ. ಆಲ್ರೆಡಿ ಒಂದು 2 ವರ್ಷದಿಂದ ನಾವು ಪಟಾಕಿ ಹೊಡಿಯೋದನ್ನ ಕಮ್ಮಿ ಮಾಡಿದ್ವಿ. ಎಂತಕ್ಕಪ್ಪ ಅಂದರೆ ನಮ್ಮನೆ ಭೀಷ್ಮ ಇದ್ದಾನೆ, ಅವನಿಗೆ ಸೌಂಡ್ ಏನು ಡಮ್ ಡಮ್ ಅನ್ನೋ ಸೌಂಡ್ ಎಲ್ಲ ಬಂದರೆ ಪಾಪ ಅವಕ್ಕೂ ಹಿಂಸೆ ಆಗುತ್ತೆ, ಮತ್ತು ಆಚೆ ಇರೋ ನಾಯಿಗಳಿಗೂ ಹಿಂಸೆ ಆಗುತ್ತೆ. ಅದಕ್ಕೆ ಈ ಫ್ಲವರ್ ಪಾಟ್ಸ್ ಸಿಗುತ್ತೆ ಅಂಥವನ್ನ ತಂದು ಹಚ್ತೀವಿ. ಅಷ್ಟೇ, ಮನೇಲಿ ದೇವ್ರ ಪೂಜೆ ಮಾಡಿ ಸಿಂಪಲಾಗೆ ಮಾಡ್ತೀವಿ. ಅದನ್ನು ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ. ಪ್ಲೀಸ್, ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗ್ದಂಗೆ ನೋಡ್ತಾರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ನಿಮ್ಗೆ ಯಾವ ಥರ ಬಗ್ಗೆಸ್ಬೇಕು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾ, ಒಂದು ಸಿಂಪಲಾಗಿರೋದು ಒಂದು ಕುರ್ತಿ ಹಾಕಿದ್ದೀನಿ ಅಷ್ಟೇ. ಈ ಥರ ರೆಡಿ ಆಗಿದ್ದೀನಿ, ಜಾಸ್ತಿ ಏನಿಲ್ಲ, ಒಂದು ಹೈಲೈನರ್ ಒಂದು ಲಿಪ್ಟಿಕ್ ಅಷ್ಟೇ. ಹೇಗೋಗುತ್ತೆ ಈ ಬ್ಲಾಗ್ ಅಂತ ಗೊತ್ತಿಲ್ಲ. ಈ ಬ್ಲಾಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದಂಗೆ ಯಾರು ನೋಡ್ತಾರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಪಟಾಕಿ ಉರಿಯೋದನ್ನ ಕಮ್ಮಿ ಮಾಡಿ. ಎಷ್ಟಾಗುತ್ತೋ ಅಷ್ಟು ಪಟಾಕಿ ಸೌಂಡ್ಲೆಸ್ ಪಟಾಕಿಗಳನ್ನೆಲ್ಲ ಹೊಡೀರಿ. ಪಾಪ ಬೀದಿ ನಾಯಿಗಳು ಆಚೆ ನಾಯಿಗಳೆಲ್ಲ ಹೆದರ್ಕೊಳುತ್ತೆ. ಅದಕ್ಕೆ ಆದಷ್ಟು ಸೌಂಡ್ಲೆಸ್ ಪಟಾಕಿಗಳನ್ನ ಹೊಡಿಯೋಕ್ಕೆ ಟ್ರೈ ಮಾಡಿ. ಹೊಡಿಯಲೇಬೇಕು ಅಂದರೆ ಎಲ್ಲಾದ್ರೂ ಪ್ರಾಣಿಗಳು ಇಲ್ದೇ ಜಾಗಕ್ಕೆ ಹೋಗಿ ಹೊಡೀರಿ. ಪಾಪ ಅದು ಹೆದರ್ಕೊಳುತ್ತೆ ಆ ಸೌಂಡ್ಗಳಿಗೆ. ನಾವು ಮುಂಚೆ ಜಾಸ್ತಿ ಎಲ್ಲ ಹೊಡಿತಿದ್ದ, ನಮ್ಮನೆ ಒಂದು ಪೆಟ್ ಬಂದ ಮೇಲೆ ಅವಕ್ಕೇನು ಪ್ರಾಬ್ಲಮ್ಸ್ ಆಗುತ್ತೋ ನಾವು ಒಂದು ಸ್ವಲ್ಪ ಇದು ಮಾಡ್ಕೋಬೇಕು. ಎಲ್ಲರಿಗೂ ಹ್ಯಾಪಿ ದೀಪಾವಳಿ, ದೀಪಾವಳಿ ಹಬ್ಬದ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ ಏನೇನೋ ಕೆಟ್ಟದೆಲ್ಲ ಇದೆಯೋ ಅದೆಲ್ಲ ಹೋಗಿ ಒಳ್ಳೆಯದಾಗಲೇ ಬೆಲೆಗೆ ಬರಲಿ ನಿಮ್ಮ ಜೀವನದಲ್ಲಿ. ಒಂದು ಸೆಕೆಂಡ್ ವಿಷಯ, ಹ್ಯಾಪಿ ದೀಪಾವಳಿ. ನಿಮ್ಮ ಮನೇಲಿ ಹೇಗೆ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡಿರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆಮೇಲಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬೆಳಗ್ಗೆ ಎತ್ತು ನಾನು ಆಲ್ಮಂಡ್ ನೆನಾಕಿರ್ತೀನಿ ಓವರ್ದ ಇಟ್ಟು ಬೆಳಗ್ಗೆಗೆ ತಿನ್ನೋಕ್ಕೆ. ಬಟ್ ಇವತ್ತು ತಿಂದಿಲ್ಲ, ಲೇಟ್ ಆಯಿತು. ಟಿಫನ್ ಆಲ್ರೆಡಿ ಆಯಿತು, ಟಿಫನ್ಗೆ ಪ್ರೋಗ್ರಾಮ್ ಆಗಿದೆ. ಈಗ ಆಲ್ಮಂಡ್ನ ತಿನ್ನಬೇಕು. ಗಂಡ ಒಬ್ಬರಿ ಎಣ್ಣೆಗೆ ಕಾಯಿ ತುಂಬ ಬರ್ತಾನೆ, ಅದರಲ್ಲಿ ಪೋಸ್ಗಳು ನೋಡ್ರಿ ಹೆಂಗೆ ಕೊಡ್ತಾನೆ. ನಿಧಾನ ಕಾಕೋ, ಹೆಂಗನ್ಸ್ತೈತೆ ಕೆಲಸ? ಮಾಮ ಇವಾಗಿಂದಾನೆ ಟ್ರೈನಿಂಗ್ ಕೊಡ್ತಾವನೆ ಅಲ್ವೇನ? ಈಗ ಒಂದು ಆರೆಂಜ್ ಡೈಲಿ, ಒಂದೊಂದು ಆರೆಂಜ್ ಇಲ್ಲಾಂದ್ರೆ ದಾಳಿಂಬ್ರೆ ಆ್ಯಪಲ್ ದಾಳಿಂಬ್ರೆ ಅಂತ ಪಕ್ಕ ಒಂದೊಂದು ತಿಂತೀನಿ. ಇಲ್ಲಿ ಭೀಷ್ಮ ಮಲಗಿದ್ದಾನೆ. ಭೀಷೋ ಭೀಷೋ, ಅವನಿಗೊಂದು ಸ್ವಲ್ಪ ಚಿಪ್ಸ್ ತಗೋಬಾ ಅಂದಿದೆ. ಇಲ್ಲಿ ಚಿಪ್ಸ್ ತಂದಿದ್ದಾನೆ, ಮತ್ತು ಹಾಲುಗಡ್ಡೆ ನನಗೊಂದು ಚಿಪ್ಸ್ ಬಚ್ ಆ್ಯಂಡ್ ಕೋರ್ಬಳೆ. ಆಲ್ರೆಡಿ ಕೋರ್ಬಳೆ ಓಪನ್ ಮಾಡಿಬಿಟ್ಟಿದ್ದೀನಿ. ಬೆಣ್ಣೆ ಮುರುಕು, ಮತ್ತು ಇನ್ನೊಂದು ಬೀಳು ಚಿಪ್ಸು, ಮತ್ತು ಇನ್ನೊಂದು ಸ್ವಲ್ಪ ಇದೆ ಕೆಳಗಡೆ. ಆ ಬ್ರೆಡ್ಡು ಏನೇನೋ ಇನ್ನೂ ಏನೇನೋ ತಂದಿದ್ದಾನೆ ಅಂತ ಇಷ್ಟು ತಂದಿದ್ದಾನೆ. ಈಗ ಒಂದು ದಾಳಿಂಬ್ರೆ ಹಣ್ಣು, ಒಂದು ಆ್ಯಪಲ್, 2 ಬನಾನ, ಇದನ್ನೆಲ್ಲ ಕಟ್ ಮಾಡ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ತಿನ್ನಬೇಕು. ಇಲ್ಲಿ ಭೀಷ್ಮ ಕೂತಿದ್ದಾನೆ, ಅವನಿಗೂ ಹಾಕಬೇಕು. ಅಲ್ಲ ಭೀಷ್ಮ, ದಾಳಿಂಬ್ರೆ ಹಣ್ಣು, ಆ್ಯಪಲ್ಲು, ಮತ್ತು ಬನಾನ, ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇಲ್ಲಿ ಭೀಷ್ಮ ಇಸ್ ವೈಟಿಂಗ್ ಅಲ್ವೇನ? ಭೀಷ್ಮ ತಿನ್ನಕ್ಕೆ ವೈಟಿಂಗ್. ನನಗೆ ಬನಾನ ಅಂದರೆ ಇಷ್ಟ. ಅಲ್ಲ ಭೀಷ್ಮ, ಇಲ್ಲಿ ಬ್ರೆಡ್ನ ಸ್ವಲ್ಪ ಟೋಸ್ಟ್ ಮಾಡ್ಕೊತಾ ಇದ್ದೀನಿ, ಒಂದು ಸ್ವಲ್ಪ ತುಪ್ಪ ಕೂಡ ಹಾಕಿದ್ದೀನಿ, ಆಲ್ರೆಡಿ ಹಾಕಿದ್ದೀನಿ. ತುಪ್ಪ ಟೋಸ್ಟ್ ಮಾಡಿಕೊಂಡೆ, ಇದು ಹೋಮ್ ಮೇಡ್ ತುಪ್ಪ, ನಾಟಿ ಹೆಸರು.
مشما انا انا منك بند ويلدينغ مارتن بوبو مارو مارو مشو اي بيش بيش يا رمانو بو مارو كلا بند بطانه بو ها ينكو غوتي يا رو نمور ولا انت هذا بيرر ويلدينغ اور مارر بندي ترى اشكه بغلانو ويلدينغ دودو لسكو بطة ويلدينغ مالت كالتو بطة ألوانا ها بشنا رينغ نورتان بشما انشين باي هات هات بسلو منجي باباشي هذا بيرة جنغال أكيد أشتاق كا بغلي بغلي برانو